ವೀಕ್ಷಕರೇ, ಕೆಲೈ ನ್ಯೂಸ್ ಸುದ್ದಿ ಸಿಂಚನಕ್ಕೆ ಸ್ವಾಗತ. ಭದ್ರಾವತಿಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ವಿಐಎಸ್ಎಲ್ ಕಾರ್ಖಾನೆಯ ಉಳಿವಿಗಾಗಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಇಬ್ರಾಹಿಂ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಶಿವಮೊಗ್ಗ ಜಿಲ್ಲೆಯ ಸಾಗರದ ಶ್ರೀ ಮಾರಿಕಾಂಬಾ ಜಾತ್ರೆಯು ವಿಜೃಂಭಣೆಯಿಂದ ಆರಂಭಗೊಂಡಿದೆ. ಸಾಗರ ಜಾತ್ರೆಯು ರಾಜ್ಯದಲ್ಲಿಯೇ ಎರಡನೆಯ ಅತಿದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಜಾತ್ರೆಯು 9 ದಿನಗಳ ಕಾಲ ನಡೆಯಲಿದೆ. 2023 ಜಾತ್ರೆ ಇವತ್ತು ಮಂಗಳವಾರ ದಿನಾಂಕ 7ನೇ ತಾರೀಕಿನಿಂದ ಹಿಡಿದು ಮಂಗಳವಾರದಿಂದ 15ನೇ ತಾರೀಕು ಬುಧವಾರದವರೆಗೆ ಜಾತ್ರೆ ನಡೆಯುತ್ತೆ. ಇವತ್ತಿನ ವಿಶೇಷ ಅಂತ ಹೇಳಿದರೆ ಇವತ್ತು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಗೆ ಮದುವೆ ಸಮಾರಂಭ ನಡೆದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಸಂಜೆಗೆ ಚಿಕ್ಕಮ್ಮನ ಮನೆಗೆ ಹೋಗಿ ಚಿಕ್ಕಮ್ಮನ ಓಡಿಸೋ ಕಾರ್ಯಕ್ರಮ, ರಾತ್ರಿ ಪೋತರಾಜನ ಓಡಿಸಿ ಚಾಟಿ ಸೇವೆ ಇರುತ್ತೆ. ಚಾಟಿ ಸೇವೆ ನಂತರದಲ್ಲಿ ಮೆರವಣಿಗೆ ರಥೋತ್ಸವದ ಮುಖಾಂತರ ಅದು ಗಂಡನ ಮನೆಗೆ ಅದು ಮೆರವಣಿಗೆ ಮುಖಾಂತರ ಗಂಡನ ಮನೆಗೆ ಹೋಗುತ್ತೆ. ನಾಳೆ ಬೆಳಗ್ಗೆ ಏನಾಗೋದು, ಬೆಳಗ್ಗೆ 7 ಗಂಟೆಗೆ ಗಂಡನ ಮನೆಗೆ ಹೋಗುತ್ತೆ. ಗಂಡನ ಮನೆಗೆ ಹೋದ ನಂತರದಲ್ಲಿ ಅಲ್ಲಿ ನಾಳೆ ಇದರ ಚರು ಹಾಕೋ ಕಾರ್ಯಕ್ರಮ ಇರುತ್ತೆ. ಚರು ಹಾಕೋ ಕಾರ್ಯಕ್ರಮಗಳೆಲ್ಲ ಆದಮೇಲ್ಗಡೆಗೆ ದೇವಿ ಅಲ್ಲಿ ಅಲ್ಲಿಯೇ ಗಂಡನ ಮನೆ ಕಾರ್ಯಕ್ರಮ ಶುರುವಾಗುತ್ತೆ. ಅಲ್ಲಿ 8 ದಿವಸಗಳ ಕಾಲ ದೇವಿ ಅಲ್ಲೇ ಅದೇ ಜಾಗದಲ್ಲಿ ಇರ್ತಾರೆ, ಪ್ರತಿಷ್ಠಾಪನೆ ಆಗಿರ್ತಾರೆ. 9ನೇ ದಿವಸಕ್ಕೆ ಅಲ್ಲಿಂದ ವಾಪಸ್ ಮನಕ್ಕೆ ಬಿಡೋ ಕಾರ್ಯಕ್ರಮ ಇರುತ್ತೆ. ನಾನು ಸಾಗರದವನೇ, ನಾನು ಜಾತ್ರೆಗೆ ಅಂತ ಹೇಳ್ಬಿಟ್ಟು ಬೆಂಗಳೂರಿನಿಂದ ಬಂದಿದ್ದೇನೆ. ಈ ಸಾಗರದ ಜಾತ್ರೆ ಬಹಳ ವಿಶೇಷವಾದಂತಹ ಜಾತ್ರೆ, 3 ವರ್ಷಕ್ಕೊಂದೊಂದ್ಸರಿ ನಡೆಯುತ್ತೆ. ಲಕ್ಷಾಂತರ ಜನ ಬಂದುಬಿಟ್ಟು ಮಾರಿಕಾಂಬನ ಬೇಡಿಕೊಂಡು, ಸಾಕಷ್ಟು ಬೇಡಿಕೊಂಡು ಅವರ ಇದನ್ನೆಲ್ಲ ಏನು ಪರಿಹಾರ ಮಾಡ್ಕೊಳ್ತಾರೆ. ಇದು 2 ಕಣ್ಣು ತುಂಬ್ಕೊಳ್ಳೋದಕ್ಕೆ ಸಾಕಾಗಲ್ಲ, ಅಷ್ಟೊಂದು ಸೊಗಸಾದಂತಹ ಜಾತ್ರೆ ಇದು. ನಾವು ಇಲ್ಲಿ ಸಾಗರದವರೇನೆ, ನಾವು ಚಿಕ್ಕಂದಿದ್ದಾಗಿಂದ ಈ ಜಾತ್ರೆಗೆ ಬರ್ತಿದ್ದೀವಿ. ಇಲ್ಲೇ ಹುಟ್ಟಿ ಬೆಳೆದು ಪ್ರತಿ ವರ್ಷನೂ ಇಲ್ಲಿ ಜಾತ್ರೆಗೆ ಬಂದಿರೋದು. ಬೆಳಗ್ಗೆ 4 ಗಂಟೆಯಿಂದ ಇಲ್ಲಿ ಒಳಗಡೆ ದರ್ಶನಕ್ಕೆ ಬಿಡ್ತಿದ್ದಾರೆ. ಇವತ್ತು ಅಮ್ಮನ ಮನೇಲಿ ಕೂರಿಸಿದ್ದಾರೆ. ಇವತ್ತು ಅಮ್ಮನವ್ರದ್ದು ಮದುವೆ, ಅಮ್ಮನ ಮನೇಲಿ ಕೂರಿಸಿದ್ದಾರೆ. ಇವತ್ತು ರಾತ್ರಿ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾರೆ. ರಾತ್ರಿ 12 ಗಂಟೆ ಮೇಲೆ ಎಲ್ಲ ಪ್ರೋಗ್ರಾಮ್ಗಳಿದೆ, ಸಂಜೆ ಮೇಲೆ ಬರುತ್ತೆ ಪ್ರೋಗ್ರಾಮ್ ಎಲ್ಲ. ಇಲ್ಲಿ ಅಮ್ಮನವ್ರು ತುಂಬ ಶಕ್ತಿ ಜಾಸ್ತಿ. ನಾವು ಪ್ರತಿ ವರ್ಷನೂ ಇಲ್ಲಿ ಜಾತ್ರೆ ಮಿಸ್ ಮಾಡೋದೇ ಇಲ್ಲ. ಇದು 3 ವರ್ಷಕ್ಕೊಂದ್ಸತಿ ಬರೋ ಜಾತ್ರೆ. ಸೊ ಎವ್ರಿ ಇಯರ್ ನಮಗೆ ಬಂದು ಇಲ್ಲಿ ನಾವು ಅಮ್ಮನವ್ರನ್ನ ಕೇಳಿಕೊಂಡು ಅಮ್ಮನವ್ರ ಆಶೀರ್ವಾದ ತಗೊಂಡು ಹೋಗ್ತೀವಿ. ಇನ್ನು 7-8 ದಿನದವರೆಗೂ ಕೂರಿಸಿರ್ತಾರೆ ಗಂಡನ ಮನೆಗೆ. ಇವತ್ತು ಅಮ್ಮನ ಮನೆಯಿಂದ ಕರ್ಕೊಂಡು ಹೋಗಿ ಅಲ್ಲಿ ಗಂಡನ ಮನೆಗೆ ಕೂರಿಸ್ತಾರೆ. ಟರ್ಕಿಯಲ್ಲಿ ಭಯಾನಕ ಭೂಕಂಪ ಉಂಟಾಗಿದೆ. ಭೂಕಂಪದಲ್ಲಿ 4,300 ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಈ ಸುದ್ದಿ ಜಗತ್ತಿನಾದ್ಯಂತ ಹರಡುತ್ತಿದ್ದಂತೆ ಇತರ ದೇಶಗಳೊಂದಿಗೆ ಭಾರತವು ಕೂಡ ಟರ್ಕಿ ದೇಶಕ್ಕೆ ನೆರವಿನ ಹಸ್ತ ನೀಡಿದೆ. ಶಿವಮೊಗ್ಗದ ಕೋಟೆ ಸೀತಾ ರಾಮಾಂಜನೇಯ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು. ಪ್ರತಿ ವರ್ಷ ಮಾಘ ಹುಣ್ಣಿಮೆಯಂದು ಈ ರಥೋತ್ಸವ ಕಾರ್ಯಕ್ರಮವನ್ನ ನಡೆಸಲಾಗುತ್ತದೆ. ಈ ವರ್ಷ ಸಹಸ್ರಾರು ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಪ್ರಮುಖರ ಸಮಾವೇಶ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಈ ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ಒಂದು ಸಿದ್ಧಾಂತ ಇಲ್ಲದ ರೀತಿಯಲ್ಲಿ
ಅನೇಕ ರಾಜಕೀಯ ಪಕ್ಷಗಳು ಈ ದೇಶವನ್ನು ಆಡಳಿತವನ್ನು ನಡೆಸುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ನಮ್ಮ ಸೌಭಾಗ್ಯ ಆ ತಂದೆ ತಾಯಿಯ ಮಾತೃಸ್ಥಾನದಲ್ಲಿ ಇದ್ದು ಒಬ್ಬ ಚುನಾಯಿತ ಪ್ರತಿನಿಧಿ ಆಗಿರ್ಬೇಕು, ಒಬ್ಬ ಕಾರ್ಯಕರ್ತರ ಆಗಿರ್ಬೇಕು, ನಮ್ಮ ಪಕ್ಷದ ಮತದಾರರು ಯಾವ ರೀತಿ ಇರಬೇಕು ಅಂತೇಳಿ ಮಾರ್ಗದರ್ಶನ ಮಾಡುವಂತ ಆ ತಂದೆ ತಾಯಿ ಸ್ಥಾನದಲ್ಲಿ ಇವತ್ತು ನಮ್ಮ ಸಂಘಟನೆ ಇದೆ, ನಮ್ಮ ಸಂಘಟನೆ ಹಿರಿಯರಿದ್ದಾರೆ, ನಮ್ಮ ಪರಿವಾರದ ಹಿರಿಯರೇ ಇರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಈ ಪಕ್ಷದ ಕಾರ್ಯಕರ್ತರು ಅಂತೇಳಿ ನಾವು ಹೇಳಲಿಕ್ಕೆ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪೇಜ್ ಪ್ರಮುಖರು ಅಂದ್ರೆ ಇವತ್ತಿನ ಅದಕ್ಕೆ ನಾಮಾಂಕಿತ ಬೇರೆ ಇರ್ಬೋದು, ಪೇಜ್ ಪ್ರಮುಖರು ಅಂತೇಳಿ ಸ್ವಯಂ ಸೇವಕರು ಅಂತ ಹೇಳ್ಬೋದು, ಸೇವಕ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಭಕ್ತ ಅಂತ ಹೇಳ್ಬೋದು, ಅಥವಾ ನಮಗೆ ಯಾವುದೇ ರೂಪದಲ್ಲಿ ನನ್ನ ಮನಃಪೂರ್ವಕವಾಗಿ ನನ್ನ ಕೃತಜ್ಞತೆಯನ್ನು ನನ್ನ ಈ ಭೂಮಿ ತಾಯಿಗೆ, ನನ್ನ ಕುಟುಂಬಕ್ಕೆ, ನನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನನ್ನ ಬಂಧು ಮಿತ್ರರಿಗೆ, ಸ್ನೇಹಿತರಿಗೆ, ಈ ಸಮಾಜಕ್ಕೆ ನಾವು ಯಾವ ರೀತಿಯಾಗಿ ನನ್ನ ಕೊಡುಗೆಯನ್ನು ನನ್ನ ಸೇವೆಯನ್ನು ನಾವು ಸಮರ್ಪಣೆಯನ್ನು ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಪೇಜ್ ಪ್ರಮುಖರು ಅಡಗಿದ್ದಾರೆ, ಅದರ ಮೇಲೆ ನಿಂತಿದ್ದಾರೆ ಅಂತೇಳಿ ನನ್ನ ಭಾವನೆ. ಲ್ಯಾಂಡ್ ಆರ್ಮಿ ಕೆಲಸ ಏನು? ಲ್ಯಾಂಡ್ ಆರ್ಮಿ ಜಮೀನಿನಲ್ಲಿ ಹೋರಾಟ ಮಾಡುತ್ತೆ ಮತ್ತು ಭೂಮಿಯನ್ನು ಗೆದ್ದುಕೊಡುತ್ತೆ. ಲ್ಯಾಂಡ್ ಆರ್ಮಿಯ ಕೆಲಸ ಬೂತ್ ಕಮಿಟಿಯ ಕೆಲಸ, ಪೇಜ್ ಕಮಿಟಿಯ ಕೆಲಸ, ಲ್ಯಾಂಡ್ ಆರ್ಮಿಯ ಕೆಲಸ. ಮೋದಿಯವರು ವಾತಾವರಣ ನಿರ್ಮಾಣ ಮಾಡಿಕೊಡ್ತಾರೆ, ಯಡಿಯೂರಪ್ಪನವರು ವಾತಾವರಣ ನಿರ್ಮಾಣ ಮಾಡಿಕೊಡ್ತಾರೆ, ಅಮಿತ್ ಶಾ ಅವರು ಶತ್ರುಗಳನ್ನು ನಾಶ ಮಾಡ್ತಾರೆ. ಆದರೆ ಭೂಮಿಯಲ್ಲಿ ಹೋರಾಟ ಮಾಡಿ ಬಾವುಟ ನೆಡುವ ಕೆಲಸ, ಜನರ ವಿಶ್ವಾಸವನ್ನು ಗಳಿಸುವ ಕೆಲಸವನ್ನ ಪೇಜ್ ಕಮಿಟಿ ಮಾಡುತ್ತೆ, ಬೂತ್ ಕಮಿಟಿ ಮಾಡುತ್ತೆ. ನಿಜವಾಗಿ ಭೂಮಿಯಲ್ಲಿ ಹೋರಾಟ ಮಾಡೋರು ಯಾರು? ಇಲ್ಲಿ ಕುಂತಿರೋ ನೀವು. ನಮ್ಮಲ್ಲಿ ಇವತ್ತು ಆ ಕಾಲಘಟ್ಟದಲ್ಲಿ ಸ್ಥಾನೀಯ ಸಮಿತಿಗಳು ಗ್ರಾಮಕ್ಕೆ ಸೀಮಿತ ಆಗಿತ್ತು. ಸ್ಥಾನೀಯ ಸಮಿತಿಯಿಂದ ನಾವು ನಮ್ಮ ಕಾರ್ಯಕರ್ತರ ಪಡೆ ಜಾಸ್ತಿ ಆಯ್ತು. ಮತಗಟ್ಟೆಯ ಸ್ಥಾನೀಯ ಸಮಿತಿ ಮಾಡಿದೆವು, ಮತಗಟ್ಟೆಯ ಸ್ಥಾನೀಯ ಸಮಿತಿಯಿಂದ ಶಕ್ತಿ ಕೇಂದ್ರ ಮಾಡಿದೆವು, ಶಕ್ತಿ ಕೇಂದ್ರದಿಂದ ಬೂತನ್ನ ಸ್ಥಾನೀಯ ಸಮಿತಿ ಮಾಡಿದೆವು, ಬೂತ್ ಅಧ್ಯಕ್ಷರುಗಳನ್ನು ಮಾಡಿದೆವು. ನಾವು ಕರ್ನಾಟಕದಲ್ಲಿ ಪಂಚರತ್ನ ಆಯ್ಕೆ ಮಾಡಿದೆವು. ಬಂಧುಗಳೇ, ಮುಂದೆ ಹೋದಾಗ ಹುಡುಕಿದಾಗ ಬೂತ್ಗಳಲ್ಲಿ 50-100 ತರುಣರಿದ್ದಾರೆ. ಆ ತರುಣರನ್ನು ಜೋಡಿಸುವ ಕಾಯಕಗಳಾಗ ಅದಕ್ಕೋಸ್ಕರ ಪೇಜ್ ಪ್ರಮುಖ ವ್ಯವಸ್ಥೆಯನ್ನು ತಂದೆವು. ಒಬ್ಬೊಬ್ಬ ಪೇಜ್ ಪ್ರಮಾಣಿಕರಿಗೆ ಒಂದೊಂದು ಜವಾಬ್ದಾರಿಗಳನ್ನು ಕೊಟ್ಟೆವು. ನಾನು ಇಲ್ಲಿಯ ಮಂಡಲದ ಅಧ್ಯಕ್ಷರಿಗೆ, ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಪೇಜ್ ಪ್ರಮುಖರ ಕಾರ್ಯ ಏನು, ಎಂತ ಶ್ರೇಷ್ಠವಾಗಿರ್ತಕ್ಕಂಥ ಭಗವಂತನ ಕಾರ್ಯ ಅನ್ನುವಂಥದ್ದನ್ನು ನೀವು ಒಂದು ಸಿ ಡಿ ಮುಖಾಂತರ ತೋರಿಸಿದರೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಈಶ್ವರೀಯ ಕಾರ್ಯ, ಇದು ಭಗವಂತನ ಕಾರ್ಯ. ಇತ್ತೀಚೆಗೆ ಭದ್ರಾವತಿಯಲ್ಲಿ JDS ಪಕ್ಷದ ವತಿಯಿಂದ VISL ಉಳಿವಿಗಾಗಿ ಪ್ರತಿಭಟನೆ ನಡೆಸಲಾಗಿತ್ತು. ಬಹಿರಂಗ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಹಾಗೂ JDS ಪಕ್ಷದ ರಾಜ್ಯಾಧ್ಯಕ್ಷರಾದ CM ಇಬ್ರಾಹಿಂ ಅವರು ಮಾಡಿದ ಆರೋಪಕ್ಕೆ ಸಂಸದ BY ರಾಘವೇಂದ್ರ ಅವರು ಪ್ರತ್ಯುತ್ತರ ನೀಡಿದ್ದಾರೆ. ಗೌರವಯುತ ಕುಮಾರಸ್ವಾಮಿ ಅವರು, ಸನ್ಮಾನಿಸಿದ ಇಬ್ರಾಹಿಂ ಸಾಹೇಬರು, VISL ಕಾರ್ಮಿಕರ ಉದ್ದೇಶ ಮಾತಾಡಬೇಕಾದಾಗ ನೀವೇನು ಮಾಡಿದೆ ಅಂತ ನನಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ರಾಜಕಾರಣವನ್ನು ಹೇಳಿಕೆ ಕೊಡಲಿಕ್ಕೆ ನಾನು ಇಷ್ಟಪಡಲ್ಲ. ನಿಮಗೆಲ್ಲದೂ ಕೂಡ ಮಾಡಿತ್ತು, ರಾಜ್ಯದ ಜನ, ರಾಷ್ಟ್ರದ ಜನ ತಾವೇ ಅಧಿಕಾರದಲ್ಲಿದ್ದಿರಿ, ತಾವೇ ಬರ್ಕೊಟ್ಟಂಥ ಒಂದು ಫ್ಯಾಕ್ಟ್ರಿ, ಆ ಬರ್ಕೊಡ್ಬೇಕಾದಾಗ ನಡೆಸೋಕ್ಕಾಗಲಿಲ್ಲ ಅಂಥೇಳಿ ಮ್ಯಾನೇಜ್ಮೆಂಟ್ ಒಂದು ಕೊಡದ್ಬಿಟ್ಟು ಆಸ್ತಿ ಸಮೇತ ಇವರು ಬರ್ಕೊಟ್ಟು ಈಗ ನಿಮ್ಮ ಕೈಯಲ್ಲಿ ಉಳಿಸ್ಕೊಳಕ್ಕಾಗಲ್ಲ ಅಂಥೇಳಿ ನಮ್ಮ ಬಗ್ಗೆ ಹಗುರ ಮಾತಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಈ ರೀತಿ ತಪ್ಪು ಕಲ್ಪನೆಗಳನ್ನು, ಅಪಪ್ರಚಾರಗಳನ್ನು ಬಿಟ್ಟು ರಾಜಕಾರಣ ಬದಿಗಿಟ್ಟು ಏನು ಇನ್ನೂ ಕೂಡ ಇದಕ್ಕೆ ಅವಕಾಶಗಳಿದೆ ಆ ಫ್ಯಾಕ್ಟ್ರಿಗೆ ಮರುಜೀವನ ಕೊಡಲಿಕ್ಕೆ. ಆ ದಿಕ್ಕಲ್ಲಿ ಈಗಾಗಲೇ ನಮ್ಮ ಪಕ್ಷ ಸಂಕಲ್ಪವನ್ನು ಮಾಡಿದೆ. ಈಗಾಗಲೇ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ನಾಳೆ 8ನೇ ತಾರೀಕು ಬೆಳಗ್ಗೆ ಭೇಟಿಯನ್ನು ಮಾಡಲಿಕ್ಕೆ ಡೆಲಿಗೇಷನ್ ಮುಖಾಂತರ ನಮ್ಮೆಲ್ಲ ನಮ್ಮ ಜಿಲ್ಲೆಯ ನಾಯಕರುಗಳು ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಇನ್ನೂ ಗಂಭೀರವಾದ ಚರ್ಚೆಯನ್ನು ಮಾಡ್ತೀವಿ. ಆ ಸಂಸ್ಥೆಯನ್ನು ಉಳಿಸಿ ಬೆಳೆಸುವಂಥ ದಿಕ್ಕಲ್ಲಿ ಏನಾಗಬೇಕು ಅದಕ್ಕೆ ಗಮನವನ್ನು ಕೊಡ್ತೀವಿ. ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನಲ್ಲಿ ಇಂಗ್ಲಿಷ್ ವಿಭಾಗ ಲಿಟರರಿ ಕ್ಲಬ್ ವತಿಯಿಂದ ಕಾಲೇಜಿನ ಬಹುಮುಖಿ ಸಭಾಂಗಣದಲ್ಲಿ ಅಲ್ಬರ್ಟ್ ಕಮು ಅವರ ದಿ ಫಾಲ್ ಎಂಬ ಕಾದಂಬರಿಯ ವಿಶೇಷ ಉಪನ್ಯಾಸವನ್ನ ಏರ್ಪಡಿಸಲಾಗಿತ್ತು. ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕಾಲೇಜಿನ ಬಹುತೇಕ ವಿದ್ಯಾರ್ಥಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. And then we discovered, at least the first time it was made us, he boasts of his altruism, how he used to
After that, what does he do? He begins to overdo things. One, he tries to behave in the exactly opposite fashion. ನಿಮ್ಮ ಊರಿನ ಸುದ್ದಿಗಳು ನಮ್ಮ ವಾರ್ತಾ ಚಿತ್ರದಲ್ಲಿ ಅಡಕಗೊಳ್ಳಬೇಕೇ? ಹಾಗಾದರೆ ನಮ್ಮ ವಾಟ್ಸಪ್ ಸಂಖ್ಯೆ 8546833888 ಸುದ್ದಿಗಳನ್ನು ಈ ನಂಬರ್ಗೆ ಕಳುಹಿಸಿಕೊಡಿ.